ಕೇವಲ ದೇವೇಗೌಡರು ಮಾತ್ರವಲ್ಲ ರಾಜಕೀಯದಲ್ಲಿ ಪಕ್ಷಾತೀತವಾಗಿ ಮಹದೇವ ಪ್ರಸಾದ್ ಅವರ ಸಾವಿಗೆ ಸಂತಾಪವನ್ನ ಗಣ್ಯರು ಸೂಚಿಸುತ್ತಿದ್ದಾರೆ ಇನ್ನು ಅವರ ಪಾರ್ಥಿವ ಶರೀರವನ್ನ ಮೈಸೂರಿನತ್ತ ಕೊಂಡೊಯ್ಯಲಾಗುತ್ತಿದೆ ಅಲ್ಲಿ ಅಂತಿಮ ದರ್ಶನದ ಬಳಿಕ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಿಂದ ತಡರಾತ್ರಿ ಅವರ ಹುಟ್ಟೂರು ಹಾಲಹಳ್ಳಿಗೆ ಕೊಂಡೊಯ್ಯಲಾಗುತ್ತೆ ನಾಳೆ ಬೆಳಗ್ಗೆಯ ನಂತರ ಅವರ ಅಂತಿಮ ಸಂಸ್ಕಾರವನ್ನ ಅಂತಿಮ ಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ಟಾರೆ ಅಜಾತಶತ್ರು ಹಾಗೆ ಮಿತವಾಶಿ ಹಾಗೆ ಸಜ್ಜನ ರಾಜಕಾರಣಿ ಅಂತಲೇ ಹೆಸರನ್ನ ಗಳಿಸಿದರು ಹಿರಿಯ ಸಚಿವ ಮಹದೇವ ಪ್ರಸಾದ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರು ಹಾಗೆ ಗುಂಡ್ಲುಪೇಟೆಯಲ್ಲಿ ವ್ಯವಸ್ಥೆಯನ್ನ ಇದೆ ಮೈಸೂರಿಗೆ ಮೂರು ಗಂಟೆ ಸುಮಾರಿಗೆ ಪಾರ್ಥಿವ ಶರೀರ ತಲುಪುವ ನಿರೀಕ್ಷೆ ಇದ್ದು ಸಂಜೆ ಆರು ಗಂಟೆ ನಂತರ ಗುಂಡ್ಲುಪೇಟೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಈಗಾಗಲೇ ಮೈಸೂರು ನಿವಾಸದತ್ತ ಅನೇಕ ಗಣ್ಯರು ಆಗಮಿಸುತ್ತಿದ್ದಾರೆ ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನವನ್ನ ಕೂಡ ಇದ್ದಾರೆ ಅವರ ಹುಟ್ಟೂರು ಹಾಲಹಳ್ಳಿಯಲ್ಲಿ ನೀರವ ಮೌನವೇ ಮನೆ ಮಾಡಿದೆ ತಮ್ಮೂರಿನ ಒಬ್ಬ ನಾಯಕನನ್ನ ಕಳೆದುಕೊಂಡಿರುವ ದುಕ್ಕಾಲಿನ ಜನರಲ್ಲಿ ಹಾಗೆ ಮಹದೇವ್ ಪ್ರಸಾದವರ ಅವರ ಆಪ್ತರಲ್ಲಿ ಮನೆ ಮಾಡಿದೆ